ಸಂಜಯ್ ನಗರ ಠಾಣೆಯಲ್ಲಿ ತಮ್ಮ ವಿರುದ್ಧ ದಾಖಲಾದ ಎಫ್ಐಆರ್ಗೆ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇದೊಂದು ಹಾಸ್ಯಾಸ್ಪದವಾದ ದೂರು, ಕೇವಲ ನನ್ನ ಮೇಲಲ್ಲ ನಿಖಿಲ್ ಮತ್ತು ಸುರೇಶ್ ಬಾಬು ಮೇಲೂ ಹಾಕಿದ್ದಾರೆ. ಹಾಕ್ಲಿ, ವಿಚಾರಣೆಯನ್ನು ಎದುರಿಸೋಣ ಏನು ಎತ್ತ ಅಂತನ್ಬಿಟ್ಟು, ಆದರೆ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ನನ್ನ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವರು ಎಫ್ಐಆರ್ ದಾಖಲೆ ಮಾಡಿಲ್ಲ, ಎನ್ಸಿಆರ್ ಮಾಡ್ಕೊಂಡಿದ್ರು. ಅದನ್ನ ಕೋರ್ಟ್ಗೆ ಹೋಗಿ ಕೋರ್ಟಿಂದ ಎಫ್ಐಆರ್ ಆಗಬೇಕು ಅಂತ ಡೈರೆಕ್ಷನ್ ತಗೊಂಡಿದ್ದಾರೆ. ಆ ಕೇಸಿಗೆ ಸಂಬಂಧಪಟ್ಟಂತ ವಿಷಯಗಳೇನಿದೆ, ಅತ್ಯಂತ ಹಾಸ್ಯಾಸ್ಪದವಾದಂತ ದೂರು, ಅತ್ಯಂತ ಹಾಸ್ಯಾಸ್ಪದವಂತ ದೂರುಗಳಿದ್ದಾವೆ. ಅದನ್ನ ನ್ಯಾಯಾಲಯದಲ್ಲಿ ಎದುರಿಸ್ತಕ್ಕಂಥದ್ದು, ಈ ನ್ಯಾಯಾಲಯದಲ್ಲಿ ಅವಕಾಶಗಳೇನಿದೆ ಅಲ್ಲಿ ಚರ್ಚೆ ಮಾಡೋಣ. ನನ್ನೊಬ್ಬನ್ನೇ ಅಲ್ಲ, ಇಲ್ಲಿ ಚನ್ನಪಟ್ಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೂ ಎಫ್ಐಆರ್ ಹಾಕೊಂಡವರಲ್ಲ. ಇಡೀ ಏನು ಮಾಡದೇ ಇರ್ತಕ್ಕಂಥ ಒಂದು ಹೇಳಿಕೆಯ ಮೇಲೆ ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷದ ಒಬ್ಬ ಮುಖಂಡನಾಗಿ ಹೇಳಿಕೆ ಕೊಟ್ಟಂಥದ್ದೇನಿದೆ, ಆ ಹೇಳಿಕೆಯ ಮೇಲೆ ಒಂದು ಎಫ್ಐಆರ್. ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವರ ಮೇಲೆ ಒಂದು ಎಫ್ಐಆರ್. ಇದು ಎಂಥ ಹಾಸ್ಯಾಸ್ಪದ ಅನ್ನೋದನ್ನ ಮುಂದೆ ನೀವೇ ನೋಡ್ತೀರಿ. ಇವತ್ತು